ಸೊ ಇವತ್ತು ಪ್ರೋಟೀನ್ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸಾಕಷ್ಟು ಜನ ಮಾಂಸಾಹಾರ ತಿಂದ್ರೆ ಮಾತ್ರ ಪ್ರೋಟೀನ್ ನಮ್ಗೆ ಸಿಗುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಬಟ್ ಸಸ್ಯಹಾರದಲ್ಲೂ ಕೂಡ ಪ್ರೋಟೀನ್ ಇದೆ ಸೊ ಒಂದಷ್ಟು ಜನಕ್ಕೆ ಗೊತ್ತು ಒಂದಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಅಂತವರಿಗೆ ಈ ಮಾಹಿತಿ ಯೂಸ್ಫುಲ್ ಆಗುತ್ತೆ ವೀಕ್ಷಕರೇ ದೇಹಕ್ಕೆ ಪ್ರೋಟೀನ್ ಬಹಳ ಮುಖ್ಯ ಇದರ ಕೊರತೆಯಿಂದ ಅನೇಕ ರೋಗಗಳು ಕೂಡ ಕಾಣಿಸಿಕೊಳ್ಳುತ್ತೆ ದೇಹಕ್ಕೆ ಅಗತ್ಯ ಪ್ರೋಟೀನ್ ಸಿಗಬೇಕಾದ್ರೆ ಮೊಟ್ಟೆ ಮೀನು ಕೋಳಿ ಹೀಗೆ ಮಾಂಸಾಹಾರ ಸೇವಿಸಬೇಕು ಅನ್ನೋದು ಸಾಕ ಸಾಮಾನ್ಯವಾಗಿರುವಂತಹ ತಿಳುವಳಿಕೆ ಆದರೆ ಇದು ಶುದ್ಧ ಸುಳ್ಳು ಕೆಲವು ತರಕಾರಿಗಳಲ್ಲಿ ಮೊಟ್ಟೆಗಿಂತ ಮೊಟ್ಟೆಗಿಂತ ಹೆಚ್ಚು ಹೆಚ್ಚು ಪ್ರೋಟೀನ್ ಪ್ರೋಟೀನ್ ಅಂಶಗಳಿವೆ ತರಕಾರಿಗಳಲ್ಲಿ ಕಂಡು ಬರುತ್ತೆ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲೇದು ಹೂಕೋಸು ಹೂಕೋಸು ಹೆಚ್ಚಿನ ಪ್ರೋಟೀನ್ ಇರುವಂತಹ ಹಸಿರು ತರಕಾರಿಯಾಗಿದ್ದು ಅದು ಮೊಟ್ಟೆಗಳಿಗಿಂತ ಹೆಚ್ಚು ಪ್ರೋಟೀನ್ ಅನ್ನ ಹೊಂದಿರುತ್ತೆ ಇನ್ನು ಹೂಕೋಸಿನ ವಿಶೇಷತೆ ಏನಪ್ಪಾ ಅಂದ್ರೆ ಅದರಲ್ಲಿ ಕೊಬ್ಬು ಮತ್ತು ಕ್ಯಾಲೋರಿಗಳು ತುಂಬಾ ಕಡಿಮೆ ಸಮಯದಲ್ಲಿ ಇದು ತೂಕವನ್ನ ಕೂಡ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇನ್ನು ಹೂಕೋಸಿನಲ್ಲಿ ಫೋಲೇಟ್ ಮೆಗ್ನೀಷಿಯಂ ಪೊಟ್ಯಾಷಿಯಂ ರಂಜಕ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಇದು ಕ್ಯಾನ್ಸರ್ ವಿರುದ್ಧ ಹೋರಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಇನ್ನು ನಂಬರ್ ಟೂ ಬಟಾಣಿ ಬಟಾಣಿಯಲ್ಲಿ ಸಾಕಷ್ಟು ಪ್ರೋಟೀನ್ ಅಂಶಗಳಿದೆ ಸ್ನೇಹಿತರೆ ಇದರೊಂದಿಗೆ ದೇಹದಲ್ಲಿನ ಕೊಬ್ಬು ಮತ್ತು ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ ಮೆಗ್ನೀಷಿಯಂ ಕಬ್ಬಿಣ ಮತ್ತು ಮ್ಯಾಂಗನೀಸ್ ನಂತಹ ಅಂಶಗಳು ಬಟಾಣಿಯಲ್ಲಿ ಹೆಚ್ಚಾಗಿ ಕಂಡು ಇದು ಅನೇಕ ರೋಗಗಳನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ನೆಕ್ಸ್ಟ್ ಯಾವುದು ಸೊಪ್ಪು ಎಸ್ ಹಸಿರು ಎಲೆ ತರಕಾರಿಗಳಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಪ್ರೋಟೀನ್ ಕಂಡು ಅದ್ರಲ್ಲೂ ಅದರಲ್ಲೂ ಕೂಡ ಪಾಲಾಕ್ ಸೊಪ್ಪಿನಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಅಡಗಿದೆ ಇದ್ರೊಂದಿಗೆ ಪಾಲಾಕ್ ಸೊಪ್ಪಿನಲ್ಲಿ ಅಮೈನೋ ಆಮ್ಲವಿದ್ದು ಇದು ನಿಮ್ಮ ಅನೇಕ ಕಾಯಿಲೆಗಳನ್ನ ದೂರ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇದನ್ನ ಪ್ರತಿದಿನ ಸೇವಿಸಿದ್ರೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಇನ್ನು ಮತ್ತೊಂದು ಮೊಳಕೆ ಕಾಳುಗಳು ವೀಕ್ಷಕರೇ ಮೊಳಕೆ ಕಾಳುಗಳನ್ನ ಫೈಬರ್ ಭಂಡಾರ ಅಂದ್ರೆ ತಪ್ಪಲ್ಲ ಇದರಲ್ಲಿ ಹಲವಾರು ರೀತಿಯ ಜೀವಸತ್ವಗಳು ಹಾಗೆ ಖನಿಜಗಳು ಕಂಡು ನಮ್ಮನ್ನ ಅನೇಕ ರೋಗಗಳಿಂದ ದೂರ ಇರೋದಕ್ಕೆ ಸಹಕಾರಿಯಾಗುತ್ತೆ ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ ಕೂಡ ಕಂಡು ಇನ್ನು ಇದನ್ನ ಸೇವನೆ ಮಾಡೋದ್ರಿಂದ ಅನೇಕ ರೋಗಗಳಿಂದ ಮುಕ್ತಿ ಹೊಂದಬಹುದು ಹಾಗೆ ತೂಕವನ್ನ ಕಡಿಮೆ ಮಾಡೋದಕ್ಕೂ ಕೂಡ ಈ ಪ್ರೋಟೀನ್ ಅಂದ್ರೆ ಮೊಳಕೆ ಕಾಳುಗಳು ಸಹಾಯ ಮಾಡುತ್ತೆ